ಕಂಪ್ಲೇಂಟ್ ಆದ್ಮೇಲೆ ಪೊಲೀಸ್ ನಮ್ನ ಬಂದು ಅರೆಸ್ಟ್ ಮಾಡಿ ಸೆಲೆಡ್ ಹಾಕ್ಬಿಟ್ರು ಸೆಂಟ್ರಲ್ ಜೈಲಲ್ಲಿ, ನಮ್ಮನ್ನ ಕೊಯಂಬತ್ತೂರಲ್ಲಿ ಹಾಕ್ಬಿಟ್ರು. ಒಳಗೆ ಹಾಕಿದ್ಮೇಲೆ ನ್ಯೂಸ್ ಪೇಪರಲ್ಲಿ ಇವರು ದರೋಡೆ ಮಾಡಿ ಬಂದಿರು, ಚಾಕ್ ಇಟ್ಕೊಂಡು ಎದುರಿಸಿದ್ರು. ಆಮೇಲೆ ನಮ್ಮ ಮೇಲೆ ದರೋಡೆ ಕೇಸ್ ಹಾಕಿ 4 ಕೇಸ್ ನಮ್ಮ ಮೇಲೆ ಹಾಕಿ FIR ಹಾಕಿ ನಮ್ಮ ಒಳಗಡೆ ಹಾಕ್ಬಿಟ್ರು. ಆ ಗುಂಪಿಗೆ ಒಬ್ಬ ನಾಯಕ ಇರ್ತಾನಲ್ಲ, ಅವ್ನು ಹೇಳಿದ ಕೆಲಸ ಎಲ್ಲ ಇವ್ರು ಮಾಡ್ತಾ ಇದ್ರು. ಯಾರಿಗಾದ್ರೂ ಹೋಗಿ ಭಯ ಪಡಿಸು ಅಂದರೆ ಅವ್ರು ಹೋಗಿ ಭಯ ಪಡಿಸ್ತಾ ಇದ್ರು, ಹೊಡಿತಾ ಇದ್ರು. ಅವಾಗ ಬಂದು ಆ ಗುಂಪಲ್ಲಿರುವಾಗ ಅವರು ನಾನು ಹೇಳಿದ್ದು, ನಮ್ಮ ಅತ್ತೆ ಹೇಳಿದ್ದು ಯಾವ ಮಾತನ್ನು ಕೇಳ್ತಾನೆ ಇರಲಿಲ್ಲ. ಹುಡುಗರ ಜೊತೆ ಸೇರೋದು, ಮನೆಗೆ ಟೈಮ್ ಸರಿಯಾಗಿ ಬರ್ತಿರ್ಲಿಲ್ಲ, ಒಂಥರ ಒಂದು ದುರ್ಮಾರ್ಗ ಜೀವನ ನಡೆಸ್ತಾ ಇದ್ರು. ನೋಡಿ, ಒಂದು ಮತದ ವಿರೋಧಿಗಳು ಕೂಟದಲ್ಲಿ ಇದ್ದುಕೊಂಡು ಕ್ರೈಸ್ತರಿಗೆ ವಿರೋಧವಾಗಿ ಸಂಚುಗಳನ್ನು ಏರ್ಪಡಿಸುವ ಒಂದು ಕೂಟ. ಆದರೂ ಆತನನ್ನು ಯೇಸು ಪ್ರೀತಿಸಿ ಆತನಿಗೂ ಆತನ ಪ್ರೀತಿಯನ್ನು ವ್ಯಕ್ತಪಡಿಸಿ ಆತನಿಗೂ ಒಂದು ಬಿಡುಗಡೆಯನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿದ್ದಾನೆ. ನನ್ನ ಹೆಸರು ಜ್ಞಾನವೇಲ್, ನನಗೆ 3 ಮಕ್ಕಳಿದ್ದಾರೆ. ನಾನು ತಿರುಪುರಲ್ಲಿ ಬನಿನ್ ಕಂಪನಿಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಸ್ವಂತ ಊರು ಮಧುರೆ. 18 ವಯಸ್ಸಲ್ಲಿ ನಾನು ತಿರುಪುರ್ ಬಂದೆ. ನಾನು ತಿರುಪುರ್ ಬಂದಮೇಲೆ ನನಗೆ ಪರಿಚಯ ಮಾಡ್ಕೊಳ್ಳೋಕ್ಕೆ ಜನ ಬೇಕು ಅಂತ ತಮಿಳ್ನಾಡು ವಿಶ್ವೇಶನ್ ಬಜೆಟ್ ಬಜರಂಗ್ ದಳ್ ಅಂತ ಸಂಘದಲ್ಲಿ ನಾನು ಸದಸ್ಯನಾಗಿ ಸೇರಿಕೊಂಡೆ. ಸದಸ್ಯನಾಗಿ ಸೇರಿಕೊಂಡ್ಮೇಲೆ ನನ್ನ ಕೆಲಸ ನೋಡ್ಬಿಟ್ಟು ಮೇಲ್ಮಟ್ಟದಲ್ಲಿರೋರು ನನಗೆ ಇನ್ನೂ ಸ್ವಲ್ಪ ಕೆಲಸಗಳು ಮಾಡಿಕೊಟ್ರು. ಫ್ಲಕ್ಸ್ ಹಾಕೋಕ್ಕೆ, ಸಮಾವೇಶ ನಡೆಯುವಾಗ ಅಲ್ಲಿ ಕೆಲಸ ಮಾಡೋಕ್ಕೆ ನನ್ನ ಕೆಳಗಡೆ ಒಂದು 12 ಜನ ಕೊಟ್ಟರು. ಅಂಥ ಕೆಲಸನ ನಾನು ತುಂಬ ಶ್ರದ್ಧೆಯಿಂದ ಮಾಡ್ತಾಯಿದ್ದೆ. ಆ ಜವಾಬ್ದಾರಿ ನಾನು ಕೊಟ್ಟಮೇಲೆ ಅದಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ನಾನು ಕೊಡಬೇಕು ಅಂತ ಉತ್ತರ ಭಾಗದ ಜವಾಬ್ದಾರಿ ಅಂತ ಒಂದು ಜವಾಬ್ದಾರಿ ನನಗೆ ಕೊಟ್ಟರು. ಅಂಥ ಜವಾಬ್ದಾರಿ ಬಂದಮೇಲೆ ಸದುರ್ತಿ ಇಡೋ ಪರಿಸ್ಥಿತಿ ನನಗೆ ಬಂತು. ಆ ದೇವಸ್ಥಾನದ ಪೂಜಾರಿಯಾಗಿ ನನ್ನ ನೇಮಿಸಿದ್ರು. ಆ ದೇವಸ್ಥಾನದ ಪೂಜಾರಿಯಾಗಿ ನಾನು ಜವಾಬ್ದಾರಿ ತಗೊಂಡು ಅದನ್ನ ಮಾಡ್ತಾ ಇದ್ದೆ. ಆ ಗುಂಪಿಗೆ ಒಬ್ಬ ನಾಯಕ ಇರ್ತಾನಲ್ಲ, ಅವ್ನು ಹೇಳಿದ ಕೆಲಸ ಎಲ್ಲ ಇವ್ರು ಮಾಡ್ತಾ ಇದ್ರು. ಯಾರಿಗಾದ್ರೂ ಹೋಗಿ ಭಯ ಪಡಿಸು ಅಂದರೆ ಅವ್ರು ಹೋಗಿ ಭಯ ಪಡಿಸ್ತಾ ಇದ್ರು, ಹೊಡಿತಾ ಇದ್ರು. ಅವಾಗ ಬಂದು ಆ ಗುಂಪಲ್ಲಿರುವಾಗ ಅವರು ನಾನು ಹೇಳಿದ್ದು, ನಮ್ಮ ಅತ್ತೆ ಹೇಳಿದ್ದು ಯಾವ ಮಾತನ್ನು ಕೇಳ್ತಾನೆ ಇರಲಿಲ್ಲ. ಹುಡುಗರ ಜೊತೆ ಸೇರೋದು, ಮನೆಗೆ ಟೈಮ್ ಸರಿಯಾಗಿ ಬರ್ತಿರ್ಲಿಲ್ಲ, ಒಂಥರ ಒಂದು ದುರ್ಮಾರ್ಗ ಜೀವನ ನಡೆಸ್ತಾ ಇದ್ರು. ಸೊ ಜವಾಬ್ದಾರಿ ಸಿಗಿರೋ ಪರಿಸ್ಥಿತಿ ನೋಡಿದ್ರೆ ನನ್ನ ಮನೇನು ಸರಿಯಾಗಿ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಆ ಕೆಲಸನೂ ಬಿಟ್ಬಿಟ್ಟು ಸುಮಾರು ಸಮಯ ನಾನು ಆ ಸಂಘದಲ್ಲೇ ಕಾಲ ಕಳೆದೆ. ಕುಡಿಯೋ ಅಭ್ಯಾಸ ನನ್ನ ಒಳಗಡೆ ಇತ್ತು, ಅದೇ ಮದ್ಯಪಾನ ಅಭ್ಯಾಸಗಳು. ಈ ಅಭ್ಯಾಸಕ್ಕೆ ನಾನು ಗುಲಾಮನೇ ಆಗ್ಬಿಟ್ಟೆ. ಇಂಥ ಒಂದು ಸಂಘದಲ್ಲಿ ಇದ್ಕೊಂಡು ಇಂಥ ಒಂದು ಪರಿಸ್ಥಿತಿಯಲ್ಲಿ ಮನೇನೂ ನೋಡ್ಕೊಳಕ್ ಆಗ್ತಾ ಇಲ್ಲ, ಸಾಲ ಬೇರೆ ಆಗ್ಬಿಟ್ಟಿದೆ, ಹೆಂಡತಿ ಚಿನ್ನಾನ ಅಡ ಇಟ್ಟು ಫಾರಿನ್ ಹೋಗ್ಬೋಣ ಅಂತ ಹೇಳಿ ಒಂದು ಐಡಿಯಾ ಮಾಡಿಬಿಟ್ಟು ಪಾಸ್ಪೋರ್ಟ್ಸ್ ಮಾಡಿಸಿ, ವೀಸಾ ಮಾಡಿಸಿ, ನನ್ನೆಲ್ಲ ಕೆಲಸನೂ ಒಂದು ಲೆವೆಲ್ ಚೆನ್ನಾಗಾಯಿತು. ಪಾಸ್ಪೋರ್ಟ್ಸ್ ಮಾಡಿಸಿ, ವೀಸಾ ಮಾಡಿಸಿ, ವಿದೇಶ ಹೋಗೋಕ್ಕೆ ಒಂದಿನ ಮುಂಚೆ ನನ್ನ ಹಳೆಯ ಸ್ನೇಹಿತ ಒಬ್ಬ ಒಂದು ಕುಟ್ಕೊಂಡು ಬಂದಿದ್ದ. ನಾನು ಅವನ ಜೊತೆ ಹೋಗಿ ಕುಡಿದೆ, ಫುಲ್ ಕುಡಿದ್ಬಿಟ್ಟೆ. ಆಮೇಲೆ ಇಬ್ಬರು ಗಾಡಿಯಲ್ಲಿ ಬರುವಾಗ ನಾವು ಗಾಡಿಯಲ್ಲಿ ಹೋಗುವಾಗ ಅಡ್ಡದಲ್ಲಿ ಒಂದು ಗಾಡಿ ಬಂದು ನಮ್ಮ ಮೇಲೆ ಗಾಡಿ ಗುದ್ದಿ ನಾವಿಬ್ಬರು ಕೆಳಗಡೆ ಬಿದ್ದಿದ್ದೀವಿ. ಆವಾಗ ನನ್ನ ಫ್ರೆಂಡು ಎದ್ದು ಹೋಗಿ ಅವನು ಶರ್ಟ್ನ ಹಿಡಿದು, ಏಯ್ ನಾನು ಯಾರು ಗೊತ್ತಾ, ನಾನು ಅನುಪುರ ಪೊಲಿಟಿಷಿಯನ್, SI ಹಿಂದೆ ಇರೋವನು, ಪೇದೆ ಅಂತ ಹೇಳಿದ್ರು. ಅಂತ ಹೇಳಿದ್ಮೇಲೆ ನಾನು ಹೋಗಿ ಅವನ ಹತ್ರ ಸ್ವಲ್ಪ ಕೂಗಾಡಿದೆ. ಅವನು ನನ್ನ ಕೆಟ್ಟ ಮಾತುಗಳಲ್ಲಿ ಸುಮ್ಮನೆ ಹೋಗ್ಬಿಡಿ, ನಿಮ್ಮ ಗಾಡಿ ಇದ್ರೆ ಮಾಡ್ತೀನಿ ಅಂತ ಕೇಳ್ದ. ಏನಾದ್ರೂ ಪರವಾಗಿಲ್ಲ, ಗೆಳೆಯನ ಹೆಂಗಾದ್ರು ಕಾಪಾಡಬೇಕು ಅಂದ್ಬಿಟ್ಟು ಸಮಾಧಾನ ಮಾಡೋ ಮುಂಚೆ ಒಬ್ಬನು ಓಡೋಗ್ಬಿಟ್ಟ ಎಸ್ಕೇಪ್. ಅವನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟ ಒಬ್ಬ ಫ್ರೆಂಡು. ಕಂಪ್ಲೇಂಟ್ ಆದಮೇಲೆ ಪೊಲೀಸ್ ನಮ್ಮನ್ನು ಬಂದು ಅರೆಸ್ಟ್ ಮಾಡಿ ಸೆಲೆಡ್ ಹಾಕ್ಬಿಟ್ರು ಸೆಂಟ್ರಲ್ ಜೈಲಲ್ಲಿ, ನಮ್ಮನ್ನ ಕೊಯಂಬತ್ತೂರಲ್ಲಿ ಹಾಕ್ಬಿಟ್ರು. ಒಳಗೆ ಹಾಕಿದ್ಮೇಲೆ ನ್ಯೂಸ್ ಪೇಪರಲ್ಲಿ ಇವರು ದರೋಡೆ ಮಾಡಿ ಬಂದಿರು, ಚಾಕ್ ಇಟ್ಕೊಂಡು ಎದುರಿಸಿದ್ರು. ಆಮೇಲೆ ನಮ್ಮ ಮೇಲೆ ದರೋಡೆ ಕೇಸ್ ಹಾಕಿ 4 ಕೇಸ್ ನಮ್ಮ ಮೇಲೆ ಹಾಕಿ FIR ಹಾಕಿ ನಮ್ಮ ಒಳಗಡೆ ಹಾಕ್ಬಿಟ್ರು. ಇದೆಲ್ಲ ಆದ್ಮೇಲೆ ಈ ನ್ಯೂಸ್ ಪೇಪರ್ ನೋಡಿ ನಮ್ಮ ಅಮ್ಮ ಅಪ್ಪ ಚಿಕ್ಕಮ್ಮ ಎಲ್ಲ ನನ್ನ ನೋಡಕ್ಕೆ ಬಂದರು. ನಾನು ನೋಡಿದ್ಮೇಲೆ ನನ್ನ ಚಿಕ್ಕಪ್ಪ ಏನು ಮಾಡಿದ್ರು, ಅಲ್ಲಿ ಇರೋರನ್ನ ಪರಿಚಯ ಮಾಡಿಕೊಂಡು ಸುಮ್ಮನೆ ಬೇಲ್ ಅಪ್ಲೈ ಮಾಡಿ ನನ್ನ ಹೊರಡೆ ತರಿಸಿದ್ರು. ಬೇಲ್ ಸಿಕ್ಕಿದ್ಮೇಲೆ ನಾನು ತಿರುಪೂರಿಗೆ ಬಂದ್ಬಿಟ್ಟೆ. ಅಂಥ ಪರಿಸ್ಥಿತಿಯಲ್ಲಿ ನೋಡಿದ್ರೆ ವಾಯ್ದೆ ನನಗೆ 6 ತಿಂಗಳು ಕಂಟಿನ್ಯೂ ಆಗಾಯಿತು. ಆಮೇಲೆ ನಾನು 7ನೇ ತಿಂಗಳು ವಾಯ್ದೆಗೆ ಹೋಗುವಾಗ ಅವತ್ತು ಶನಿವಾರ ವಾಯ್ದೆ ಅಟೆಂಡ್ ಮಾಡಿ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಬರ್ತಾ ಇದ್ದೆ. ಪ್ರಯಾಣ ಮಾಡಿ ಬರುವಾಗ ಒಬ್ಬರು ಬುಕ್ಕು ಓದ್ಕೊಂಡು ಬರ್ತಾ ಇದ್ರು.
ಏಸು ಬಿಡಿಸುತ್ತಾನೆ. ಅದೊಂದು ತಿಂಗಳು ತಿಂಗಳು ಬರೋ ಬುಕ್, ಅದನ್ನ ಓದ್ತಾ ಕೂತಿದ್ರು. ಆಮೇಲೆ ಅವರು ಕೆಳಗಡೆ ಇಳಿವಾಗ ಆ ಬುಕ್ನ ಸೀಟ್ ಮೇಲೆ ಬಿಟ್ಬಿಟ್ಟು ಹೋಗ್ಬಿಟ್ರು. ಆ ಬುಕ್ನ ನಾನು ಕೈಯಲ್ಲಿ ತೆಗೆದು ಓದಕ್ಕೆ ಶುರು ಮಾಡಿದೆ. ಓದ್ತಾ ಓದ್ತಾ ಅದ್ನಲ್ಲಿ ಪಾಪದ ಬಗ್ಗೆ ಒಂದು ಸಂದೇಶ ಇತ್ತು. ಆಮೇಲೆ ನನಗೆ ಯಾವ ಪರಿಸ್ಥಿತಿಯಲ್ಲಿ ಇದ್ನೋ ಆ ಮಾತುಗಳು ನನಗೆ ಒಳಗಡೆ ಒಂದು ಹೃದಯ ಮುಟ್ಟಿತ್ತು. ಪಾಪದ ಸಂಬಳ ಮರಣ, ಒಳ್ಳೆ ದಾರಿ ಏನು ಅಂದ್ರೆ ಅದು ಏಸುಗ್ರಿಸ್ತಾನೆ. ಹಂಗಾದ್ರೆ ಪಾಪನ ಹೋಗ್ಲಾಡ್ಸೋದು ಏಸುಗ್ರಿಸ್ತೇನಾ ಅಂತದ್ದು ನನ್ನೊಳಡನೆ ಭಾವನೆ ಆಯ್ತು. ಅಂತ ಮಾತುಗಳನ್ನ ಓದ್ತಾ ಓದ್ತಾ ಆ ಮಾತುಗಳು ನನ್ನ ಹತ್ರ ಮಾತಾಡಕ್ ಶುರು ಮಾಡ್ತು. ಓದ್ತಾ ಓದ್ತಾ ಮತ್ತೆ ಮತ್ತೆ ಅದನ್ನೇ ಓದಕ್ ಶುರು ಮಾಡ್ತೀನಿ. ನನ್ನ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಅಳ್ತಾ ಅಳ್ತಾ ಆ ಬುಕ್ನ ಇನ್ನೂ ಆವರಿಸ್ಕೊಳ್ತು. ಮತ್ತೆ ಆ ಬುಕ್ನ ನಾನು ಮನೆಗೆ ತಂದು ಮತ್ತೆ ಮತ್ತೆ ಓದಕ್ ಶುರು ಮಾಡಿದೆ. ನನ್ನ ಹೆಂಡತಿ ಹತ್ರನು ಕೊಟ್ಟೆ, ಅವಳು ಓದಕ್ ಶುರು ಮಾಡಿದ್ಲು, ನಾನು ಓದ್ತಾನೆ ಇದ್ದೀನಿ. ಆ ಬುಕ್ ಹಿಂದೆನೆ ಜಬ್ಬ ಸಹಾಯಕ್ಕೆ ಒಂದು ಸೆಲ್ ನಂಬರ್ ಕೊಟ್ಟಿದ್ರು. ಆ ಸೆಲ್ ನಂಬರ್ಗೆ ನಾನು ಫೋನ್ ಮಾಡಿದೆ. ಆ ತೂತುಕುಡಿ ಜಿಲ್ಲೆಯಿಂದ ನಾಲ್ಮಾವಡಿಯಿಂದ ಈ ತರ ಜಬ್ಬ ಸಹಾಯ ನನಗೆ ಬೇಕು ಅಂತ ಕೇಳಿದೆ. ಆ ಜಬ್ಬದಲ್ಲಿ ನೋಡಿದ್ರೆ ಅವರು ಮಾತಾಡಿರೋ ಒಂದೊಂದು ಮಾತುಗಳು ನಮ್ಮ ಹೃದಯಕ್ಕೆ ಒಂದು ಸಂತೋಷ, ಒಂದು ಸಮಾಧಾನ ಕೊಡ್ತು. ಅದಾದ್ಮೇಲೆ ನೋಡಿದ್ರೆ ಆ ಬುಕ್ನ ನಾನು ಮುಂದೆ ಮುಂದೆ ಓದಕ್ ಶುರು ಮಾಡಿದೆ. ಒಂದೇ ಸಮ ಓದಕ್ ಶುರು ಮಾಡಿದ್ಮೇಲೆ ಅಲ್ಲಿ ಬಂದು ಈ ಬ್ರಾಂಚ್ ಆಫೀಸ್ಗಳೆಲ್ಲ ಎಲ್ಲೆಲ್ಲಿ ಇದೆ ಅಂತ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ರು. ಅದ್ರಲ್ಲಿ ನೋಡಿದ್ರೆ ತಿರುಪುರ್ ಜಿಲ್ಲೆ ಬೆನ್ನಿ ಕಾಂಪೌಂಡ್ ಟೆಸ್ಟಿಮೋನಿ ಸೆಂಟರ್ ಅಂತ ಹಾಕಿದ್ರು. ಅಂತ ಆಫೀಸ್ಗೆ ನಾನು ಅಡ್ರೆಸ್ನ ಕಂಡುಹಿಡಿದು ನಾನು ನನ್ನ ಹೆಂಡತಿನು ಆ ಜಾಗಕ್ಕೆ ಹೋಗಿದ್ದೀವಿ. ಅಂತ ಜಾಗದ ಹೋದ್ಮೇಲೆ ಅಲ್ಲಿರೋ ಸಿಸ್ಟರು ಅಲ್ಲಿರೋರೆಲ್ಲ ನಮಗೆ ಜಪ ಮಾಡಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು. ಅಂತ ಪರಿಸ್ಥಿತಿಯಲ್ಲಿ ನಾನು ನೋಡಿದ್ರೆ ಒಂದು ಸಿಡಿ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಒಂದು ಸಿಡಿ ಹಾಕಿತ್ತು. ಅಲ್ಲಿಂದ ಒಂದು ಸಿಡಿ ನನ್ನ ಕೈಯಲ್ಲಿಟ್ಟೆ, ಅದು ಯೇಸುವಿನ ಪರಿಶುದ್ಧ ಅಂತ ಇತ್ತು. ಆ ಸಿಡಿನ ನಾನು ತಗೊಂಡೆ. ಆ ಯೇಸುವಿನ ಪರಿಶುದ್ಧ ಸಿಡಿನ ಮತ್ತೆ ಮತ್ತೆ ಆಗಿ ನಾನು ಕೇಳಕ್ ಶುರು ಮಾಡ್ತಾ ಇದ್ದೆ. ಮನೆಯಲ್ಲೇ ಇರುವಾಗ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆ ಬಂದಾದ್ಮೇಲೆ ಆ ಸಿಡಿನ ನಾನು ಮತ್ತೆ ಮತ್ತೆ ಆಗಿ ಕೇಳುವಾಗ ನನ್ನ ಮೆಸೇಜ್ ನನ್ನ ಹೃದಯನ ತುಂಬಾ ಒಂಥರ ಟಚ್ ಮಾಡಿತು. ಮೋಹನ್ ಸಿಲಾಸರಸ್ ಬ್ರದರ್ ಅವರ ನುಡಿಗಳು ಕ್ಯಾಸೆಟ್ ಮೂಲಕ ನಮ್ ಗಂಡನ್ ಮನ್ಸಿಗೆ ನಾಟಿತ್ತು. ಅದೇ ಅವರಿಗೆ ಪಾಲನೆ ಮಾಡಿದ್ದು ಮತ್ತೆ ಧೈರ್ಯ ಕೊಟ್ಟಿದ್ದು ಆ ತರ ಇತ್ತು. ಅಂತ ಪರಿಸ್ಥಿತಿ ನೋಡಿದ್ರೆ ನಾನು ಪೂರ್ತಿಯಾಗಿ ಅರ್ಪಿಸ್ತೆ. ದೇವರಾಗಿ ಯೇಸು ಕ್ರಿಸ್ತನು ನನ್ನ ಪೂರ್ತಿಯಾಗಿ ಬದಲಾಯಿಸಿದ್ರು. ಹೇಗಿದ್ದ ಮನುಷ್ಯನ ದೇವರು ಈ ತರ ಬದಲಾಯಿಸಿದಾನೆ? ಮುಂಚೆ ಎಲ್ಲ ಹೇಗೆ ಅಂದ್ರೆ ತುಂಬಾ ಕಣ್ಣೀರು, ವೇದನೆ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಈಗ ದೇವರು ಎಲ್ಲಾನು ಬದಲಾಯಿಸಿದಾನೆ. ಇವಾಗ ಸಮಾಧಾನದಿಂದ ಸಂತೋಷದಿಂದ ದೇವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮನೆಯಲ್ಲಿ ಮಕ್ಕಳಿಗೆ ಹಿಡ್ಸೋ ಹಾಗೆ, ನನಗೆ ಹಿಡ್ಸೋ ಹಾಗೆ, ಮತ್ತೆ ಅವ್ರ ಅಪ್ಪ ಅಮ್ಮಂಗೆ ಹಿಡ್ಸೋ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಜೀವನನೇ ಪೂರ್ತಿಯಾಗಿ ನನ್ನ ತೊಳೆದು ಎತ್ತಿದ್ರು. ನನ್ನ ಕುಟುಂಬವಾಗಿ ಜಪ ಮಾಡಕ್ ಶುರು ಮಾಡಿದ್ವಿ. ಕುಟುಂಬ ಜಪನ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇದೀವಿ. ಚರ್ಚ್ ಗೆಲ್ಲ ಹೋಗಕ್ ಶುರು ಮಾಡಿದ್ವಿ. ಚರ್ಚ್ಗೆ ಹೋಗಕ್ ಶುರು ಮಾಡಿದ ಮೇಲೆ ದೇವರು ಒಂದೊಂದು ಸಂದರ್ಭದಲ್ಲಿ ನನಗೆ ಪಾಠ ಕಲಿಸಿ ನಡೆಯಕ್ಕೆ ಶುರು ಮಾಡಿದ್ರು. ಅಂತ ಕಲಿತಾ ಬರೋ ಪರಿಸ್ಥಿತಿಯಲ್ಲಿ ತಿರುಪುರ್ ಜಿಲ್ಲೆಯಲ್ಲಿ ನನಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟು ತುಂಬಾ ಆಶೀರ್ವಾದವಾಗಿ ಇಟ್ಕೊಂಡಿದ್ದಾರೆ. ಆಶೀರ್ವಾದವಾಗಿ ಇಟ್ಕೊಂಡಿರೋ ದೇವರಿಗೆ ಕೋಟ್ಯಾನು ಕೋಟಿ ವಂದನೆಗಳು. ಪ್ರಿಯರಾದವರೇ, ಏಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಇದು ನಿಮ್ಮ ಅದ್ಭುತದ ಸಮಯ. ನಮ್ಮ ದೇವರಾದ ಏಸು ಕ್ರಿಸ್ತನು ಎಷ್ಟೊಂದು ಅದ್ಭುತ ಮಾಡಿದ್ದಾನೆ ನೋಡಿರಿ. ಆತನು ಮಾಡುವುದಿರಲಿ ಮಹಾದೊಡ್ಡ ಅದ್ಭುತ ಕಾರ್ಯ ಯಾವುದು ಗೊತ್ತಾ? ನಾನು ನನ್ನ ಸೇವೆಯ ಹಾದಿಯಲ್ಲಿ ನೋಡಿದ್ದೇನೆ. ಹುಟ್ಟು ಕುರುಡರಿಗೆ ಆತನು ದೃಷ್ಟಿಯನ್ನು ಕೊಟ್ಟಿದ್ದಾನೆ. ಕ್ಯಾನ್ಸರ್ ವ್ಯಾಧಿಯನ್ನು ಗುಣಪಡಿಸಿದ್ದಾನೆ. ನಡೆಯಲಿಕ್ಕೆ ಬರದವರು ಬಂದು ಎದ್ದು ನಡೆದಾಡಿರುವುದನ್ನು ನಾನು ನೋಡಿದ್ದೇನೆ. ಈ ರೀತಿ ಅನೇಕ ಅದ್ಭುತಗಳನ್ನು ಏಸು ಮಾಡಿ ಜನರನ್ನು ಸಂತೋಷಪಡಿಸಿದ್ದಾನೆ. ಆದರೂ ಆತನು ಮಾಡುವುದರಲ್ಲಿ ಮಹಾದೊಡ್ಡ ಅದ್ಭುತ ಕಾರ್ಯ, ಮನುಷ್ಯನಿಗೆ ಪಾಪ ಕ್ಷಮಾಪಣೆ ಕೊಟ್ಟು ಒಂದು ಮಹಾ ಸಮಾಧಾನವನ್ನು ನೀಡುವುದಾಗಿದೆ. ಇದೇ ಆತನು ಮಾಡುವ ಮಹಾದೊಡ್ಡ ಅದ್ಭುತ ಕಾರ್ಯ. ಬೇರೆ ಎಲ್ಲೂ ಸಹ ಈ ರೀತಿಯಾದ ಅದ್ಭುತವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಏಸು ಒಬ್ಬನೇ ಒಬ್ಬ ಮನುಷ್ಯನ ಪಾಪವನ್ನು ಕ್ಷಮಿಸುವುದು ಮಾತ್ರವಲ್ಲದೆ ಆ ಪಾಪದಿಂದ ಬಿಡುಗಡೆಯನ್ನು ಸಹ ಕೊಟ್ಟು ಒಂದು ಪರಿಶುದ್ಧವಾದ ಜೀವನವನ್ನು ಕೊಡುವ ಆತನು. ಯಾಕೆಂದರೆ ಏಸು ಪರಿಶುದ್ಧನಾದ ಒಂದು ದೇವರು. ನಿಮ್ಮ ಜೀವಿತದಲ್ಲಿ ಈ ರೀತಿಯಾದ ಅದ್ಭುತ ನಡೆಯಲ್ಪಟ್ಟಿದೆಯಾ? ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟ ಆ ಸಂತೋಷ ನಿಮಗಿದೆಯಾ? ಆ ಪಾಪದಿಂದ ಬಿಡುಗಡೆ ಹೊಂದಿ ಒಂದು ಪರಿಶುದ್ಧವಾದ ಜೀವನವನ್ನು ನೀವು ಜೀವಿಸ್ತಾ ಇದ್ದೀರಾ? ಅದೆಲ್ಲ ಹೇಗೆ ಬಾಳೋದಕ್ಕೆ ಸಾಧ್ಯ?
ಇವೆಲ್ಲ ಪಾಪ ತುಂಬಿದ ಲೋಕವಾಗಿದೆಯಲ್ಲ, ಆದ್ದರಿಂದ ಹಾಗೆ ಹೀಗೇನೆ ಇರಬೇಕು ಎಂಬುದಾಗಿ ನೆನೆಸ್ತೀರಾ? ಈ ಪಾಪ ತುಂಬಿದ ಲೋಕದಲ್ಲಿಯೂ ಪರಿಶುದ್ಧವಾಗಿ ಜೀವಿಸಲು ಬೇಕಾದ ಬಲವನ್ನು ಕೃಪೆಯನ್ನು ಕೊಡುವಾತನು ಯೇಸು ಕ್ರಿಸ್ತನು. ಆದ್ದರಿಂದಲೇ ಆತನು ಶಿಲುಬೆಯಲ್ಲಿ ತನ್ನನ್ನು ತಾನು ಬಲಿಯಾಗಿ ಅರ್ಪಿಸಿದನು. ನೋಡಿರಿ, ತಿರುಪೂರ್ಗೆ ಸೇರಿದ ಪ್ರೀತಿಯ ಸಹೋದರ ಜ್ಞಾನವೇಲ್ರವರು ಅವರ ಜೀವಿತದಲ್ಲಿ ನಡೆದ ಅನುಭವವನ್ನು ನಿಮಗೆ ಹೇಳಿದರು. ಇದು ಯಾವತ್ತೂ ನಡೆದದಲ್ಲ. ಈಗ ಆತನಿಗೆ ಬಿಡುಗಡೆಯಾಗಿ ಈವಾಗಲೂ ಸಹ ಅವರು ಇದ್ದಾರೆ ಮತ್ತು ನೀವು ಅವರನ್ನು ಭೇಟಿ ಮಾಡಬಹುದಾಗಿದೆ. ನೋಡಿ, ಒಂದು ಮತದ ವಿರೋಧಿಗಳು ಕೂಟದಲ್ಲಿ ಇದ್ದುಕೊಂಡು ಕ್ರೈಸ್ತರಿಗೆ ವಿರೋಧವಾಗಿ ಸಂಚುಗಳನ್ನು ಏರ್ಪಡಿಸುವ ಒಂದು ಕೂಟ. ಆದರೂ ಆತನನ್ನು ಯೇಸು ಪ್ರೀತಿಸಿ ಆತನಿಗೂ ಆತನ ಪ್ರೀತಿಯನ್ನು ವ್ಯಕ್ತಪಡಿಸಿ ಆತನಿಗೂ ಒಂದು ಬಿಡುಗಡೆಯನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿದ್ದಾನೆ. ಯೇಸು ಕ್ರಿಸ್ತನು ಧರ್ಮಗಳಿಗಿಂತ ಮೇಲಾದವನು. ಆತನು ಎಲ್ಲ ಧರ್ಮಗಳಿಗೆ ಬೇಕಾಗುವನಾಗಿದ್ದಾನೆ. ಅದು ಮಾತ್ರವಲ್ಲದೆ ಯೇಸುವನ್ನು ವಿರೋಧಿಸುವವರಿಗೂ ಆತ ಪ್ರೀತಿಸಿ ಅದ್ಭುತವನ್ನು ಮಾಡುವಾತನು. ಆತನು ಯೋಹಾನ 6:37 ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ನೀವು ಯೇಸುವೇ ನನಗೆ ಪಾಪವನ್ನು ಕ್ಷಮಿಸಬೇಕು, ನನಗೆ ಸಮಾಧಾನ ಬೇಕು, ಆಶೀರ್ವಾದ ಬೇಕು ಎಂಬುದಾಗಿ ಕೇಳಿ ಬರುವಾಗ ನೀನು ಈ ಜಾತಿ ಆ ಜಾತಿ ಈ ಮತಕ್ಕೆ ಸೇರಲ್ಪಟ್ಟವರು ಎಂಬುದಾಗಿ ಹೇಳಿ ಯೇಸು ನಿಮ್ಮನ್ನು ದೂರ ತಳ್ಳಿಬಿಡುವುದಿಲ್ಲ. ನನ್ನನ್ನು ನೋಡಿ, ನಾನು ಯೇಸುವನ್ನು ದ್ವೇಷಿಸಿದವನು, ಯೇಸುವನ್ನು ಕೀಳಾಗಿ ಮಾತನಾಡಿದವನು ನಾನು. ಆದರೂ ಆತ ನನ್ನನ್ನು ಹುಡುಕಿ ಬಂದು ಸುಖವನ್ನು ಕೊಟ್ಟು ಒಂದು ಹೊಸ ಜೀವನವನ್ನು ಕೊಟ್ಟು ಬಿಟ್ಟಿದ್ದಾರೆ. ಈ ಸಹೋದರನನ್ನು ನೋಡಿರಿ, ಒಂದು ಧರ್ಮದ ವಿರೋಧವಾಗಿ ಸಂಚು ಮಾಡಿದವರು ಮತ್ತು ಕ್ರೈಸ್ತರಿಗೆ ವಿರೋಧವಾಗಿ ನಡೆಸುವ ಒಂದು ಕೂಟಕ್ಕೆ ಸೇರಿದವರಾಗಿದ್ದರೂ ಕೂಡ ಆತನು ಈ ಕೂಟಕ್ಕೆ ಸೇರಿದವನೆಂದು ಯೇಸು ಆತನನ್ನು ತಳ್ಳಿಬಿಡಲಿಲ್ಲ. ಆತನನ್ನು ಪ್ರೀತಿಸಿದನು ಮತ್ತು ಆತನ ಪ್ರೀತಿಯನ್ನು ವ್ಯಕ್ತಪಡಿಸಿದನು, ಪಾಪದಿಂದ ಬಿಡುಗಡೆ ಮಾಡಿದನು. ಇವತ್ತು ಸಂತೋಷದಿಂದ ಸಮಾನದಿಂದ ಬದುಕಿದ್ದಾರೆ. ಕೆಲವು ವರ್ಷಗಳ ಹಿಂದೆ ನಮ್ಮ ಊರಿನ ಸರ್ಕಾರಿ ಕಚೇರಿಗೆ ಕನ್ಯಾಕುಮಾರಿಗೆ ಸೇರಿದಂಥ ಒಬ್ಬರು ಬಂದಿದ್ದರು. ಆತನೊಂದು ಭಯಂಕರವಾದ ಹಿಂದೂ ವಿರೋಧತ್ವದ ಕೂಟಕ್ಕೆ ಸೇರಿದವರಾಗಿದ್ದರು. ಆತನು ಬರುವಾಗಲೇ ಈ ರೀತಿ ನೆನೆಸಿದರು, ಈ ಮೋಹನ್ ರಾಜ್ ಶ್ರೀ ಲಾಜರಸನ್ನು ಹೇಗಾದರೂ ಹಿಡಿದು ಒಂದು ದಿನ ಜೈಲಲ್ಲಿ ಹಾಕಬೇಕು ಎಂಬುದಾಗಿ. ನಾವು ಅನೇಕ ಕಟ್ಟಡಗಳನ್ನು ಕಟ್ಟಿದ್ದೇವೆ, ಅದರಲ್ಲಿ ಯಾವುದರಲ್ಲೂ ಕೂಡ ಒಂದು ಕೊರತೆಯನ್ನು ಕಂಡುಹಿಡಿದು ಆತನ ಮೇಲೆ ಕೇಸ್ ಹಾಕಿ ಒಳಗೆ ತಳ್ಳಬೇಕು ಅಂತ ಆತುರದಿಂದ ಆತನು ಅಲ್ಲಿ ಬಂದಿದ್ದನು. ನಮ್ಮ ಕಟ್ಟಡವೆಲ್ಲ ಅವರು ಪರಿಶೀಲಿಸಿ ನೋಡಿದರು. ನಾವು ನಮ್ಮ ಕಾಂಪೌಂಡ್ನಲ್ಲಿ ಒಂದು ಶೌಚಾಲಯವನ್ನು ಕಟ್ಟಿ ಬೇಕಾದರೂ ಸಹ ಪತ್ರವನ್ನು ಪಡೆದು ಪಂಚಾಯತಿಯಲ್ಲಿ ಸಲ್ಲಿಸಿ ಹಣವನ್ನು ಕಟ್ಟಿ ಸಹಿಯನ್ನು ಹಾಕಿಸಿಕೊಂಡು ಕಾನೂನು ಪ್ರಕಾರವಾಗಿ ಮಾಡುವವರಾಗಿದ್ದೇವೆ. ನಮಗೆ ಯೇಸು ಇದನ್ನೇ ಹೇಳಿಕೊಟ್ಟಿರುವುದು ಕೂಡ. ನಾವು ಸರ್ಕಾರವನ್ನು ಮೋಸ ಮಾಡುವವರಲ್ಲ, ಎಲ್ಲವನ್ನು ಸರ್ಕಾರದ ಕಾನೂನಿನ ಪ್ರಕಾರ ಇರುವ ಎಲ್ಲ ನೀತಿ ನಿಯಮಗಳನ್ನು ಸರಿಯಾಗಿ ಮಾಡುವವರಾಗಿದ್ದೇವೆ. ಆದ್ದರಿಂದ ಆ ರೀತಿಯೇ ನಾವು ಅದನ್ನು ಮಾಡುತ್ತೇವೆ ಕೂಡ. ಆದ್ದರಿಂದ ಅವರು ನಮ್ಮಲ್ಲಿ ಯಾವ ತಪ್ಪುಗಳನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಆತನು ಆ ಕೂಟಕ್ಕೆ ಸೇರಿದವನಾಗಿದ್ದರಿಂದ ತುಂಬ ಕೋಪಗೊಳ್ಳವರಾಗಿದ್ದರು. ಆದ್ದರಿಂದ ಮೋಹನ್ ಸಿ ರಾಜರ್ಸ್ನ ಒಳಗೆ ಇಡಬೇಕು ಎಂದು ತುಂಬ ಆತುರದಿಂದ ಅಲ್ಲಿ ಬಂದು ಎಲ್ಲವನ್ನು ಪರಿಶೀಲಿಸಿ ನೋಡಿದರೂ ಕೂಡ ಒಂದೇ ಒಂದು ತಪ್ಪನ್ನು ಕೂಡ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಏನಾಯಿತು ಗೊತ್ತಾ? ಆ ಮನುಷ್ಯನು ರಕ್ಷಣೆ ಹೊಂದಿದವನು, ಯೇಸುವನ್ನು ಅಂಗೀಕರಿಸಿಕೊಂಡವನು ಮತ್ತು ಈ ದೇವರ ಸೇವೆಯನ್ನು ಮಾಡ್ತಾನೇ ಇದ್ದಾರೆ. ಈಗ ಯೇಸುವನ್ನು ಎಲ್ಲ ಕಡೆಯಲ್ಲಿ ಪರಿಚಯಿಸುತ್ತಿದ್ದಾನೆ. ಆತನು ಧೈರ್ಯವಾಗಿ, ನಾನು ಈ ರೀತಿಯಾದ ಕೂಟಕ್ಕೆ ಸೇರಿದವನಾಗಿದ್ದೆ, ಆದರೆ ಯೇಸು ನನ್ನನ್ನು ಬದಲಾಯಿಸಿದನು ಎಂಬುದಾಗಿ ಕೂಡ ಹೇಳುತ್ತಾರೆ. ಯೇಸುವನ್ನು ಎದುರಿಸಿದರೆ ನಾವು ಸಿಕ್ಕಿಹಾಕಿಕೊಳ್ಳುತ್ತೇವೆ. ಯೇಸುವನ್ನು ಎದುರಿಸಿ ನೋಡಿರಿ, ನೀವು ರಕ್ಷಣೆಯನ್ನು ಹೊಂದುವಿರಿ. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ, ಆದ್ದರಿಂದಲೇ ನೀವು ಆತನನ್ನು ಎದುರಿಸುತ್ತೀರಾ. ನಿಮ್ಮ ಮೇಲೆ ಆತನು ಪ್ರೀತಿಯನ್ನು ಇಟ್ಟಿದ್ದಾನೆ ಕೂಡ. ಆದ್ದರಿಂದ ನನ್ನನ್ನು ಯಾರಾದರೂ ಎದುರಿಸಿದರೆ ಮತ್ತು ಕೇಸ್ ಹಾಕ್ತೀವಿ ಅಂತ, ವಾಲ್ ಪೋಸ್ಟ್ ಹಾಕ್ತೀವಿ ಅಂತ ಹೇಳಿದರೆ ನಾನು ಬೇಸರಗೊಳ್ಳುವುದಿಲ್ಲ. ಆ ಸಹೋದರರನ್ನು ಆಶೀರ್ವದಿಸಿ ಎಂದು ನಾನು ಪ್ರಾರ್ಥನೆ ಮಾಡ್ತೀನಿ. ದೇವರೇ, ಅವರೆಲ್ಲ ನಿನ್ನನ್ನು ಅರಿತುಕೊಳ್ಳಲಿ, ನಿನ್ನನ್ನು ಅರಿಯದೇ ರೀತಿ ಮಾತನಾಡ್ತಿದ್ದಾರೆ, ನೀನೆಂಥ ದೇವರು ಎಂಬುದಾಗಿ ಅರಿತುಕೊಳ್ಳಲಿ, ಅವರೆಲ್ಲ ರಕ್ಷಣೆ ಹೊಂದಲಿ ಎಂಬುದಾಗಿ. ಈ ರೀತಿಯಾಗಿ ಅನೇಕರು ರಕ್ಷಣೆ ಹೊಂದಿದ್ದಾರೆ, ಎದುರಿಸಿದವರು, ಪರಿಹಾಸ್ಯ ಮಾಡಿದವರೆಲ್ಲ. ಈ ರೀತಿಯಾಗಿ ಇನ್ನೂ ಅನೇಕರು ಬರಲಿದ್ದಾರೆ ನೋಡಿ. ಆದ್ದರಿಂದ ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಆತನನ್ನು ನೀವು ಒಂದು ಧರ್ಮಕ್ಕೆ ಮುಚ್ಚಿಡಲು ಸಾಧ್ಯವಿಲ್ಲ. ಆತನು ಧರ್ಮವನ್ನು ಬದಲಾಯಿಸುವವನಲ್ಲ. ಆತನು ಧರ್ಮವನ್ನು ಪ್ರಚಾರಪಡಿಸಲು ಬರಲಿಲ್ಲ, ಮನುಷ್ಯನ ಬದುಕನ್ನು ಮಾರ್ಪಡಿಸುವವನು. ನೋಡಿ, ಆ ಮನುಷ್ಯನು ಧರ್ಮಕ್ಕೆ ವಿರೋಧವನಾಗಿದ್ದ, ಆತನಿಂದ ಸಾರೆಯನ್ನು ಬಿಡಲು ಆಗಲಿಲ್ಲ, ಕುಡಿತ ಬಿಡಲು ಆಗಲಿಲ್ಲ. ಆದರೆ ಯೇಸು ಬಿಡುಗಡೆಯನ್ನು ಕೊಟ್ಟು ಸಮಾಧಾನವನ್ನು ಕೊಟ್ಟು ಸಂತೋಷವಾಗಿದ್ದಾರೆ. ನೀವೇ ನೋಡಿದ್ರಲ್ವಾ? ನೀವು ಒಮ್ಮೆ ಅವರನ್ನು ಸಂಧಿಸಿ ಮಾತನಾಡಿ ನೋಡಿ. ನನಗೆ ಪ್ರಿಯರಾದವರೇ, ಯೇಸು ಕ್ರಿಸ್ತನು ಎಲ್ಲರನ್ನು ಪ್ರೀತಿಸುವವನಾಗಿದ್ದಾನೆ, ಎಲ್ಲರಿಗೂ ಹೊಸ ಬದುಕನ್ನು ಕೊಡುವವನಾಗಿದ್ದಾನೆ. ಅದಕ್ಕಾಗಿ ತನ್ನನ್ನೇ ಶಿಲುಬೆಯಲ್ಲಿ ಬಲಿಯಾಗಿ ಒಪ್ಪಿಸಿಕೊಟ್ಟ ಆತನು, ಕೈಗಳನ್ನು ಕಾಲುಗಳನ್ನು ಮೊಳೆಯನ್ನು ಹೊಡಿಸುವುದಕ್ಕಾಗಿ ಒಪ್ಪಿಸಿಕೊಟ್ಟವನು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನೀಗಿಸಿ ನಮ್ಮನ್ನು ಶುದ್ಧೀಕರಿಸುತ್ತದೆ.
ಈ ರಕ್ತಧಾರಣೆ ಇಲ್ಲದೆ ಪಾಪಕ್ಷಮಣೆ ಉಂಟಾಗುವುದಿಲ್ಲ ಎಂದು ಹೇಳಿ ಎಲ್ಲ ಧರ್ಮಗಳು ಹೇಳಿರುವುದನ್ನು ನಾವು ನೋಡಿದ್ದೇವೆ ಕೂಡ. ಆದ್ದರಿಂದ ಯೇಸು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ಪಾಪಕ್ಷಮಾಪಣೆ ಎಂಬ ದೊಡ್ಡ ಭಾಗ್ಯವನ್ನು ನಮಗೆ ನೀಡಿದ್ದಾನೆ. ವಿಶ್ವಾಸದಿಂದ ಯೇಸು ನನಗಾಗಿ ಶಿಲುಬೆಯಲ್ಲಿ ಸತ್ತಿರಿ, ನನ್ನ ಪಾಪವನ್ನು ದಯವಿಟ್ಟು ಕ್ಷಮಿಸಿರಿ, ನನಗೆ ಒಂದು ಸಮಾಧಾನವನ್ನು ನೀಡಿರಿ, ಪರಿಶುದ್ಧತೆಯನ್ನು ಕೊಡಿರಿ ಎಂಬುದಾಗಿ ಕೇಳಿ ನೋಡಿದರೆ ಆತನು ನಿಮ್ಮ ಪಾಪವನ್ನು ಕ್ಷಮಿಸಿ ಒಂದು ಪರಿಶುದ್ಧ ಜೀವನವನ್ನು ಕೊಡುತ್ತಾನೆ. ಅದೇ ನಮಗೆ ಸಂತೋಷ, ಅದೇ ನಮಗೆ ಆನಂದ. ಆದ್ದರಿಂದಲೇ ಆ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳಲು ದೇವರು ಬಯಸುತ್ತಾನೆ. ನೀವು ಹೊಂದಿಕೊಳ್ಳಲು ಬಯಸುತ್ತೀರಾ? ನನಗೆ ಈ ರೀತಿಯಾದ ಆಶೀರ್ವಾದ ಬೇಕು, ನನ್ನ ಮನಸ್ಸಾಕ್ಷಿ ಬಾಧಿಸಿ ನಾನು ಮಾಡಿದ ಪಾಪ ನನ್ನ ಕಣ್ಣ ಮುಂದೆ ನಿಂತಿದೆ, ನನಗೆ ಅದರಿಂದ ಬಿಡುಗಡೆ ಬೇಕು, ದೊಡ್ಡ ಸಮಾಧಾನ ಬೇಕು ಎಂಬುದಾಗಿ ನೀವು ಬಯಸ್ತಾ ಇದ್ದೀರಾ? ಯೇಸು ನಿಮ್ಮನ್ನು ಕ್ಷಮಿಸಲು ಸಿದ್ಧನಾಗಿದ್ದಾನೆ. ಎಷ್ಟೇ ದೊಡ್ಡ ಪಾಪ ಮಾಡಿದ್ದರೂ ಕೂಡ ಯಾರನ್ನು ಸಹ ಆತನು ತಳ್ಳಿಬಿಡುವನಲ್ಲ. ಅವರನ್ನು ಅಪ್ಪಿಕೊಂಡು ಅವರಿಗೆ ಪಾಪ ಕ್ಷಮಾಪಣೆ ಕೊಟ್ಟು ದೊಡ್ಡ ಸಮಾಧಾನವನ್ನು ಕೊಟ್ಟು ನಿನ್ನನ್ನು ಸಂತೋಷಪಡಿಸುವವನಾಗಿದ್ದಾನೆ. ನಿಮ್ಮನ್ನು ಸಹ ಆತನು ಪ್ರೀತಿಸುತ್ತಾನೆ. ನನ್ನ ಜೊತೆ ಸೇರಿ ನೀವು ಪ್ರಾರ್ಥಿಸುತ್ತೀರಾ, ಯೇಸುವೆ ನನ್ನ ಪಾಪವನ್ನು ಕ್ಷಮಿಸಿ ನನಗೆ ಒಂದು ಪರಿಶುದ್ಧ ಜೀವನವನ್ನು ಕೊಡಿ, ನನ್ನ ಮನಸ್ಸಾಕ್ಷಿಯನ್ನು ಬಾಧಿಸುತ್ತಾ ಇದೆ, ಇದರಿಂದ ನನಗೆ ಬಿಡುಗಡೆ ಕೊಡಿರಿ, ನಾನು ನೆಮ್ಮದಿಯಾಗಿ ಸಮಾಧಾನದಿಂದ ಬಾಳಬೇಕು, ಒಂದು ಪರಿಶುದ್ಧ ಜೀವನವನ್ನು ಜೀವಿಸಬೇಕು, ನನಗೆ ಆ ರೀತಿಯಾದ ಜೀವನವನ್ನು ಕೊಡಿರಿ ಎಂಬುದಾಗಿ ಕೇಳುತ್ತೀರಾ? ಯೇಸು ಆಶೀರ್ವಾದವನ್ನು ನೀಡುತ್ತಾನೆ. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ಯಾವುದೇ ಬಿಸ್ನೆಸ್, ಯಾವುದೇ ಕೆಲಸದಲ್ಲಿ ಯಾವುದರಲ್ಲಿದ್ದರೂ ಸರಿ, ಆ ಸ್ಥಳದಲ್ಲಿ ನೀವು ಪರಿಶುದ್ಧವಾಗಿ ಬಾಳಲು ಆತನು ನಿಮಗೆ ಸಹಾಯ ಮಾಡುತ್ತಾನೆ. ಹೌದು, ಸಿನಿಮಾ ಲೋಕ ಎಲ್ಲವೂ ಪಾಪದಿಂದ ತುಂಬಿರುವಂಥದ್ದು ಎಂಬುದಾಗಿ ಕೇಳಿದ್ದೇವೆ. ಅದರಲ್ಲಿಯೂ ಒಬ್ಬನು ಪರಿಶುದ್ಧವಾಗಿ ಬಾಳಲು ಸಾಧ್ಯನಾ? ನನಗೆ ಗೊತ್ತು, ಯೇಸುವನ್ನು ಅಂಗೀಕರಿಸಿಕೊಂಡು ಅದರಲ್ಲಿ ಪರಿಶುದ್ಧವಾಗಿ ಜೀವಿಸುತ್ತಿರುವ ಅನೇಕರು ನನಗೆ ಗೊತ್ತು. ಯಾವುದರಿಂದ? ಯೇಸುವಿನಿಂದ ಅಷ್ಟೇ. ಯೇಸು ಜೊತೆಯಲ್ಲಿ ಇದ್ದರೆ ಯಾವುದೇ ಸ್ಥಳದಲ್ಲಿ ಕೂಡ ನೀವು ಪರಿಶುದ್ಧ ಬದುಕನ್ನು ಮಾಡಿ ಒಂದು ಸಮಾಧಾನವಾದ ಬಾಳನ್ನು ಬದುಕಿ ಮತ್ತೊಬ್ಬರಿಗೆ ಸಾಕ್ಷಿಯಾಗಿ ನಿಲ್ಲಲು ಸಾಧ್ಯವಾಗುತ್ತೆ. ಯೇಸುವಿನಿಂದಲೇ ಆ ಬದುಕನ್ನು ನೀಡಲು ಸಾಧ್ಯ. ನೀವು ಆ ಯೇಸುವಿಗೆ ನಿಮ್ಮ ಆಂತರ್ಯವನ್ನು ಕೊಡಲು ಸಾಧ್ಯವಾ? ಯೇಸುವೇ, ನನ್ನ ಒಳಗೆ ಬನ್ನಿ, ನನ್ನ ಪಾಪವನ್ನು ಕ್ಷಮಿಸಿರಿ, ನನಗೆ ಸಮಾಧಾನವನ್ನು ಕೊಡಿರಿ ಎಂಬುದಾಗಿ ಕೇಳ್ತೀರಾ? ಈಗ ನಾನು ಪ್ರಾರ್ಥಿಸಲು ಹೋಗುತ್ತೇನೆ. ನನ್ನ ಜೊತೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡಿ. ಮೊದಲನೇದಾಗಿ ಪರಿಶುದ್ಧತೆ, ಅದಾದ ಮೇಲೆ ಆಶೀರ್ವಾದವೆಲ್ಲ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸುಖ, ಬಿಡುಗಡೆ, ಐಶ್ವರ್ಯ, ಆಶೀರ್ವಾದ ಎಲ್ಲವನ್ನೂ ಆತ ನೋಡಿಕೊಳ್ಳುತ್ತಾನೆ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿ. ನಾವು ಪ್ರಾರ್ಥನೆ ಮಾಡೋಣ. ತಂದೆಯೇ, ಈ ವಾಕ್ಯಗಳನ್ನು ಕೇಳಿ, ಯೇಸುವೇ ನನಗೆ ಸಮಾಧಾನವನ್ನು ಬೇಕು, ನನ್ನ ಪಾಪವು ಕ್ಷಮಿಸಲ್ಪಡಬೇಕು, ಒಂದು ನೆಮ್ಮದಿಯಾದ ಜೀವಿತ ನನಗೆ ಬೇಕು ಎಂಬುದಾಗಿ ಯಾರೆಲ್ಲ ಈಗ ಪ್ರಾರ್ಥನೆ ಮಾಡುತ್ತಿದ್ದಾರೋ, ಯೇಸುವೇ ಅವರಿಗಾಗಿ ನೀವು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದು ನೆನೆಸಿರಿ. ಮನಮರುಗುವ ದೇವರು, ಪಾಪಿಗಳನ್ನು ಪ್ರೀತಿಸುವ ದೇವರು ನೀವು. ಈ ಮಕ್ಕಳನ್ನು ನೀವು ಪ್ರೀತಿಸುವುದರಿಂದ ಅವರ ತಪ್ಪುಗಳನ್ನು ಕ್ಷಮಿಸು, ಪಾಪಗಳನ್ನು ಕರ್ತನೆ ಕ್ಷಮಿಸಿಬಿಡು. ನಿಮ್ಮ ಪರಿಶುದ್ಧ ರಕ್ತದಿಂದ ಅವರ ಹೃದಯವನ್ನು ತೊಳೆಯಿರಿ. ಇಂದಿನಿಂದ ಅವರಿಗೆ ಪರಿಶುದ್ಧ ಜೀವನ ನೀಡಿರಿ. ಪರಿಶುದ್ಧವಾದ ಚಿಂತನೆಗಳನ್ನು ಅವರಿಗೆ ಕೊಡಿರಿ. ಹಳೆಯ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಅಳಿದು ಹೋಗಿಬಿಡಲಿ. ಒಂದು ನೂತನ ಹೃದಯವನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿ. ದೇವರೇ, ನಿನ್ನ ರಕ್ತವು ತೊಳೆದು ಅವರನ್ನು ಶುದ್ಧೀಕರಿಸಿದ್ದಕ್ಕಾಗಿ ಸ್ತೋತ್ರ. ಈಗಲಾದರೂ ನನ್ನ ವ್ಯಾಧಿಯಿಂದ ಸೌಖ್ಯತೆ ಬೇಕು, ನನ್ನ ಅಗತ್ಯಗಳು ಸಂಧಿಸಲ್ಪಡಬೇಕು, ನನಗೆ ಒಂದು ಅದ್ಭುತ ನಡೆಯಬೇಕು ಎಂಬುದಾಗಿ ಪ್ರಾರ್ಥಿಸುತ್ತಿರುವವರನ್ನು ಕಣ್ಣೆತ್ತಿ ನೋಡು. ಅವರಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಅವರ ಸುಖಕ್ಕಾಗಿ ಪ್ರಾರ್ಥಿಸುತ್ತೇನೆ. ಯಾರೆಲ್ಲ ವ್ಯಾಧಿಯಿಂದ ಇದ್ದವರೋ ಅವರ ಮೇಲೆ ನಿನ್ನ ಕರವನ್ನು ಇಡೀರಿ. ನಿನ್ನ ಗಾಯವುಳ್ಳ ಹಸ್ತದಿಂದ ಅವರನ್ನು ಮುಟ್ಟಿ. ಮರಣದ ಹಾಸಿಗೆಯಲ್ಲಿ ನಡೆಯಲು ಆಗದೆ ಎದ್ದೇಳಲು ಮಲಗಿರುವ ಮಕ್ಕಳನ್ನು ಮೇಲೆ ಎತ್ತಿ ನಿನ್ನ ಸುಖಪಡಿಸುವ ಬಲವು ಅವರಲ್ಲಿ ಇಳಿಯಲಿ. ಆ ಮರಣದ ಹಾಸಿಗೆಯು ಮಾರ್ಪಡಲಿ, ವ್ಯಾಧಿಯ ಹಾಸಿಗೆಯು ಮಾರ್ಪಡಲಿ. ಈಗಲೇ ಅವರು ಎದ್ದು ನಡೆಯುವಂತಾಗಲಿ. ದೇವರೇ, ಕಾಲುಗಳಲ್ಲಿ ಬಲ ಹೊಂದಲಿ, ಬಾಧಿಸಲ್ಪಟ್ಟ ಅಂಗಗಳು ನೂತನವಾಗಿ ಮಾರ್ಪಡಲಿ, ಶರೀರದಲ್ಲಿ ಸೌಖ್ಯತೆಯು ಉಂಟಾಗಲಿ, ಪಿತ್ತಕೋಶ ಶ್ವಾಸಕೋಶದಲ್ಲಿ ಸೌಖ್ಯತೆಯು ಯೇಸುವಿನ ನಾಮದಲ್ಲಿ ಉಂಟಾಗಲಿ, ಬಾಧಿಸಲ್ಪಟ್ಟ ನರಗಳು ಎಲುಬುಗಳಲ್ಲಿ ನಿನ್ನ ಬಲವು ಇಳಿದು ಬರಲಿ. ಒಂದು ಅದ್ಭುತ ಸುಖವು ಈ ನಿಮಿಷವೇ ಉಂಟಾಗಲಿ. ಅವರು ಸಂತೋಷ ಉಳ್ಳವರಾಗಿ ಇರುವುದಕ್ಕೆ ಸಹಾಯವನ್ನು ಮಾಡು. ನಿಮ್ಮ ಹಸ್ತವು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಸುಖವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಣದ ಅಗತ್ಯ ಸಂಧಿಸಲ್ಪಡಲಿ. ಸಾಲದ ಸಮಸ್ಯೆಗಳ ಮಾರ್ಪಡಿಸಿ, ಕೆಲಸಕ್ಕಾಗಿ ದಾರಿಯನ್ನು ತೋರಿಸಿ, ಪರೀಕ್ಷೆಯಲ್ಲಿ ದೊಡ್ಡ ಜಯವನ್ನು ಕೊಟ್ಟು ಆಶೀರ್ವದಿಸಿ, ಅವರ ಹೃದಯದ ಬಯಕೆಗಳನ್ನು ಪೂರೈಸಿ, ಇಂದಿನಿಂದ ಒಂದು ಅದ್ಭುತವನ್ನು ಅವರು ಕಾಣಲಿ. ಇದು ನಿಮ್ಮ ಅದ್ಭುತದ ಸಮಯ ಅಲ್ಲವಾ? ಹಿಂದೆ ಅವರಿಗೆ ಒಂದು
ಅದ್ಭುತವನ್ನು ಮಾಡು, ಏಸುವಿನ ನಾಮದಲ್ಲಿ ಅದ್ಭುತವೊಂದು ನಡೆಯಲಿ, ಅವರನ್ನು ಸಂತೋಷಪಡಿಸು, ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಪ್ರಿಯರಾದವರೇ, ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ, ನಿಮಗೆ ಅದ್ಭುತವನ್ನು ಮಾಡಿದ್ದಾನೆ. ಇಂದಿನಿಂದ ಒಂದು ಒಳ್ಳೆಯ ಬದಲಾವಣೆಯನ್ನು ನೋಡುತ್ತೀರಾ. ಯಾವಾಗಲೂ ನಿಮ್ಮಲ್ಲಿ ಒಂದು ಸಂತೋಷ, ಒಂದು ಬದಲಾವಣೆ, ಸಮಾಧಾನವನ್ನು ಕಾಣುವಿರಿ. ಯೇಸುವೇ ಸ್ತೋತ್ರ ಎಂದು ಹೇಳಿ, ಆ ಯೇಸುವನ್ನು ದಿನವೆಲ್ಲ ನೆನೆಸಿ, ವಿಜ್ಞಾಪನೆ ಮಾಡಿ. ಅವರು ನಿಮಗಾಗಿ ಎಲ್ಲವನ್ನೂ ಮಾಡಿ ಮುಗಿಸಲು ಶಕ್ತರಾಗಿದ್ದಾರೆ. ಆಮೇನ್. ಬಿಡಿಸುತ್ತಾನೆ ಸೇವೆ ನಡೆಸುವ ಪೌಲಿಯ ಒಡಕಿನ ಉಪವಾಸ ಪ್ರಾರ್ಥನೆ ಮೈಸೂರಿನಲ್ಲಿ ಪ್ರತಿ ತಿಂಗಳು ಮೊದಲನೇ ಶನಿವಾರ ಮೈಸೂರು ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಸಿಎಸ್ಐ ವೆಸ್ಟ್ಲಿ ಮಹಾದೇವಾಲಯ ಕ್ಯಾಂಪಸ್. ಸಂಪರ್ಕ 9886311777. ಹಾಸನ ನಗರದಲ್ಲಿ ಎರಡನೇ ಶನಿವಾರ ಡೈರಿ ಸರ್ಕಲ್ ಬಳಿ ಅರಸಿಕೆರೆ ರಸ್ತೆಯಲ್ಲಿರುವ ಪೆಟ್ರೋಲ್ ಬಂಕ್ ಎದುರಿನಲ್ಲಿ. ಸಂಪರ್ಕ 9535450516. ಅದೇ ಎರಡನೇ ಶನಿವಾರ ಬೆಂಗಳೂರು ಮಹಾನಗರದಲ್ಲಿ ಕೋನನ್ಕುಂಟೆ ಚುಂಚಕಟ್ಟೆ ಗ್ರಾಮದಲ್ಲಿ ಇರುವ ಸೊಲ್ಲಪ್ಪ ಗಾರ್ಡನ್. ಸಂಪರ್ಕ 9591077110 ಮತ್ತು ಮೂರನೇ ಶನಿವಾರ ಬೆಂಗಳೂರು ಮಹಾನಗರದಲ್ಲಿ ಶೇಷಾದ್ರಿಪುರಂ ನಡರಾಜ ಥಿಯೇಟರ್ ಹಿಂಭಾಗ ಇರುವ ವರದಾ ಚಾರ್ ಕಲ್ಯಾಣ ಮಂಟಪ. ಸಂಪರ್ಕ 9632814414. ಸಮಯ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 3 ಗಂಟೆವರೆಗೆ ನಡೆಯುತ್ತದೆ. ದೇವಜನರೇ, ದೇಶಕ್ಕಾಗಿ ಬೌಲಿಯ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡಲು ಬನ್ನಿರಿ. ನಿಮ್ಮನ ಪ್ರೀತಿಯಿಂದ ಕರೆಯುವ ಸಹೋದರ ಮೋಹನ್ ಸಿ ಲಾಸರಸ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದಿಂದ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನಿಮ್ಮ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯನ್ನು ನಮ್ಮ ಕೆಳಕಂಡ ವಿಳಾಸಕ್ಕೆ ಕಳುಹಿಸಿರಿ. ಜೀಸಸ್ ರಿಡೀಮ್ಸ್, 2x1B, 13ನೇ ರಸ್ತೆ, ಶಿವಾಜಿ ರೋಡ್ ಕ್ರಾಸ್, ಶಿವಾಜಿನಗರ, ಬೆಂಗಳೂರು 51. ದೂರವಾಣಿ ಸಂಖ್ಯೆ 0800228649979. ಮೊಬೈಲ್ ಸಂಖ್ಯೆ 9591077110 ಅಥವಾ 9632814414.